ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಹಾಡು ನಿನ್ನೆ ಎಮ್ ಸಿಗಳು ಸ್ಟೇಜ್ ಮೇಲೆ ಹೇಳಿದ್ದಾರೆ. ಅದು ಹೇಳಿದ ತಕ್ಷಣ ಒಂದು ಕಣ್ಣಲ್ಲಿ ನೀರು ಬರುವಂತಹ ಪರ್ಫಾರ್ಮೆನ್ಸ್ ನಡೆದಿತ್ತು. ಗಣೇಶನ ಹಬ್ಬ ಆದರೂ ಶ್ರೀಕೃಷ್ಣನ ನೆನೆಸ್ಕೊಂಡು ಎಂಥ ಒಳ್ಳೆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಬಂತು ಅಂದರೆ ಇದನ್ನು ಎಷ್ಟು ಪದಗಳೇ ಬರ್ತಿಲ್ಲ ನನಗೆ. ಅದನ್ನು ಪೂರ್ತಿ ಸಂಯೋಜನೆ ಮಾಡಿದಂಥ ನಮ್ಮ ಅಲಮೇಲು ಅಯ್ಯಂಗಾರ್ ಅವರು ಇಲ್ಲಿದ್ದಾರೆ, ಕೇಳೋಣ ಅವ್ರನ್ನ. ಸೊ ಹೇಳಿ ಅಲಮೇಲು ಅವರೇ, ನಿಮಗೆ ಹೇಗನ್ನಿಸ್ತು ಇದು ಪ್ರೋಗ್ರಾಮ್ ಮಾಡಬೇಕು, ಇದು ಹೇಗೆ ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ ಇದು ಮಾಡಬೇಕು ಅಂತ? ಎಷ್ಟೋ ಜನ್ಮಗಳ ಪುಣ್ಯದಿಂದ ಪುತಿನಾ ಅವರ ಮಗಳಾಗಿ ಹುಟ್ಟುವಂಥ ಒಂದು ಭಾಗ್ಯ ನನಗೆ ಬಂತು. ಪುತಿನಾ ಅವರು ನಿಮಗೆ ಗೊತ್ತಾಗೆ ಕನ್ನಡದ ಅತ್ಯಂತ ಶ್ರೇಷ್ಠವಾದ ಕವಿ, ಕನ್ನಡ ರತ್ನತ್ರಯರಲ್ಲಿ ಒಬ್ಬರು, ಬೇಂದ್ರೆ ಕುವೆಂಪು ಪುತಿನಾ ಅಂತ ಹೇಳಿಬಿಟ್ಟು ಅವರು ಅನೇಕ ಗೀತರೂಪಕಗಳನ್ನು ಬರೆದಿದ್ದಾರೆ, 28 ಗೀತರೂಪಕಗಳು. ಅದರಲ್ಲಿ ಗೋಕುಲ ನಿರ್ಗಮನ ಒನ್ ಆಫ್ ದ ಬೆಸ್ಟ್ ಅಂತ. ತುಂಬ ತುಂಬ ನೀವು ಹೇಳ್ದಂಗೆ ಇದೇನು ಅಂತಂದರೆ, ಕೃಷ್ಣ ತನ್ನ ಬಾಲ್ಯವನ್ನು ಬಿಟ್ಟು ವಯಸ್ಕನಾಗುವ ಒಂದು ಹಂತ ಅಂದರೆ, ಬೆಣ್ಣೆ ಕದಿಯುತ್ತಿದ್ದ ಕೃಷ್ಣ, ಕಾಡಿನಲ್ಲಿ ಕೊಳಲು ನುದುತ್ತಿದ್ದ ಗೋಪಾಲ, ಅದನ್ನು ಬಿಟ್ಟು ವಾಸುದೇವನಾಗುವ ಮೊದಲೇ ಹೆಜ್ಜೆ ಇದು. ಸೊ ಅದರ ಬಗ್ಗೆ ಈ ಗೋಕುಲ ನಿರ್ಗಮನದಲ್ಲಿ 5 ಕೃಷ್ಣನ ವಾಸುದೇವನಾಗುವ ಒಂದು ಉದ್ಘೋಷವಲ್ಲ, ಆದರೆ ಅವನ ಅಗಲಿಕೆಯಿಂದ ಗೋಕುಲದ ಜನರು ಮತ್ತು ಗೋಪಾಲರು ಗೋಪಿಕೆಯರು ಎಲ್ಲರೂ ಪಡುವ ಒಂದು ವೇದನೆ, ಅದನ್ನು ವ್ಯಕ್ತಪಡಿಸಿದ್ದಾರೆ, ಆ ವಿರಹ ವೇದನೆ ಅಂತ. ಗೋಕುಲ ನಿರ್ಗಮದಲ್ಲಿ ಕೊಳಲು ಬಿಟ್ಟ ಮೇಲೆ ಕೃಷ್ಣ ಇನ್ನು ಊದೋದು ಪಾಂಚಜನ್ಯ ಮಾತ್ರ, ಅವನ ಕೈ ಹಿಡಿಯೋದು ಸುದರ್ಶನ ಚಕ್ರ ಮಾತ್ರ. ಅಂಥ ಒಂದು ಸಂದರ್ಭನ ಅತ್ಯಂತ ಸುಮಧುರವಾದ ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಜನರನ್ನು ಮುಟ್ಟೋ ಥರ ನಮ್ಮ ತಂದೆಯವರು ಬರೆದಿರೋವಾಗ ಅವ್ರ ಮಗಳಾಗಿ ನಾನು ಅದನ್ನು ಒಂದು ದೃಶ್ಯಕಾವ್ಯವಾಗಿ ಅದನ್ನ ಎಲ್ಲ ಕನ್ನಡದ ಸಮಸ್ತ ಜನತೆಗಳಿಗೂ ಸಮರ್ಪಿಸಬೇಕು ಅಂತ ಅಂತ ಅನ್ನಿಸ್ತು. ನಮ್ಮ ಬೇರಿಯಾನಲ್ಲ ಅಂತೂ ವಿ ಆರ್ ಆಲ್ ಸೋ ಬ್ಲೆಸ್ಡ್, ನಮಗೆ ದೇವರು ಟ್ಯಾಲೆಂಟ್ ಅನ್ನೋದನ್ನ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ, ಅವ್ರಗಳನ್ನ ಹುಡುಕಿ ನಾವು ಒಂದು ಗುಂಪು ಕಟ್ಟಿ ಮಾಡಿಸೋದಿದೆಯಲ್ಲ, ಅದು ನಮ್ಮ ಒಂದು ಕರ್ತವ್ಯ ಅಂತ ಅನ್ನಿಸ್ತು. ಸೊ ಅದರಿಂದ ಇವಾಗ ನನ್ನ ನಿನ್ನೆ ಪ್ರೊಡಕ್ಷನಲ್ಲಿ ಸುಮಾರು 72 ಜನ ಇದ್ದರು. ಸೊ ಎಲ್ಲ ಇಲ್ಲಿನವರೇನೆ, ಇಲ್ಲಿ ಹುಟ್ಟಿ ಬೆಳೆದ ಮಕ್ಕಳು ಎಷ್ಟೊಂದು ಜನ ಎಲ್ಲರೂ, ಅವರೆಲ್ಲನೂ ಕನ್ನಡನ ಅಷ್ಟು ಸೊಗಸಾಗಿ ಮಾತಾಡಿ, ಅಷ್ಟು ಚೆನ್ನಾಗಿ ಹಾಡಿ, ಅಷ್ಟು ಚೆನ್ನಾಗಿ ಗಾರ್ಗಿ ಪಂಚಾಂಗಂ ಅಂದರೆ ಇದನ್ನು ನೃತ್ಯ ಸಂಯೋಜನೆ ಮಾಡಿದ ಹುಡುಗಿ ನಮ್ಮಲ್ಲೇ ಇದ್ದವಳು, ಈಗ ಬೆಂಗಳೂರಿಗೆ ಮೂವ್ ಮಾಡಿಬಿಟ್ಟಿದ್ದಾಳೆ. ಆದರೆ ಗೋಕುಲ ನಿರ್ಗಮಕ್ಕಾಗಿ ಅವ್ರನ್ನ ಕರೆಸ್ಕೊಂಡ್ವಿ, ಯಾಕೆಂದರೆ ಆ ರಾಧೇನ ರೀಪ್ಲೇಸ್ ಮಾಡೋದಕ್ಕೆ ನನಗೆ ಬೇರೆ ಯಾರು ತೋಚಲೂ ಇಲ್ಲ, ಆ ಧೈರ್ಯವೂ ಬರಲಿಲ್ಲ. ಯಾಕೆಂದರೆ ನಾ ಇದೇ ಗೋಕುಲ ನಿರ್ಗಮನನ್ನು ಮಾಡಿದ್ದೆ 5 ಹಿಂದೆ, ಆವಾಗ ಒಬ್ಬ ಸಭಿಕರ ಎಲ್ಲರ ಕಣ್ಣಲ್ಲೂ ನೀರು, ಅವಳ ಆ ವೇದನೆಯನ್ನು ನೋಡಿ ಅದು ಬಂದಿತ್ತು, ನಿನ್ನೆನೂ ಶಿ ಪ್ರೂವ್ಡ್ ಇಟ್ ಅಗೇನ್ ಹಾಗಾಗಿದೆ ಅಂತ ಹೇಳಿಬಿಟ್ಟು. ಸೊ ಅವ್ರನ್ನ ಇಂಡಿಯಾದಿಂದ ಕರೆಸಿ ಇದನ್ನು ಮಾಡಿದ್ವಿ. ಸೊ ತುಂಬ ಸಂತೋಷ ಆಯಿತು. ನನ್ನ ಹಿಂದೆ ಕ್ರಿಯೇಟಿವ್ ಟೀಮ್ನವರು ನಿಂತಿದ್ದರು, ಆ ನೀವು ನೋಡಿದ್ರಲ್ಲ ಆ ಜಲಪಾತ ಸುರಿಯೋದು, ಇದನ್ನೆಲ್ಲ ಸೀನರಿಗಳು ಚೇಂಜ್ ಮಾಡಿದೆ, ಆಡಿಯೋ ವಿಜುವಲ್ಸ್ ಎಲ್ಲ, ಅದಕ್ಕೆಲ್ಲ ನನಗೆ ನಂದು ನಮ್ಮ ಕ್ರಿಯಾಶಕ್ತಿ ಇರೋ ಒಂದು ಗುಂಪನ್ನೇ ಇಟ್ಟು, ಏನೋ ನಾನು ಯಾವುದೇ ಒಂದು ಪ್ರಾಜೆಕ್ಟ್ ತೊಗೊಂಡ್ರು ಇಡೀ ಬೇ ಏರಿಯಾನೇ ನನ್ನ ಬೆನ್ನ ಹಿಂದೆ ಬಂದಿದ್ದೆ. ಆದ್ದರಿಂದ ಅಂಥ ಒಂದು ಸೌಹಾರ್ದತೆ, ಬೆಂಬಲ, ಪ್ರೋತ್ಸಾಹ ಇರೋದರಿಂದ ಈ ಥರ ಕಾರ್ಯಕ್ರಮಗಳು ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಏನೇ ಇದ್ದರೂ ಅದನ್ನು ಉತ್ಸಾಹದಿಂದ ರಿಸೀವ್ ಮಾಡೋ ಪ್ರೇಕ್ಷಕರಿರಬೇಕು ನಮಗೆ. 4,000 ಜನ ಇದ್ರು ನಿನ್ನೆ, ಅದಕ್ಕಿಂತ ಒಳ್ಳೆ ವೇದಿಕೆ ನಮ್ಗೆ ಇನ್ನೆಲ್ಲೂ ಸಿಗಲ್ಲ. ಹೊಸ ಟ್ಯಾಲೆಂಟ್ಗೋಸ್ಕರ ನಾನು ಸುಮಾರು 6 ಅಕ್ಕ ಕನ್ವೆನ್ಷನ್ಗೆ ಹೋಗಿದ್ದೀನಿ, ಆದರೆ ಆ ಸಮ್ಮೇಳನಗಳಲ್ಲಿ ನನ್ನ ನಾಟಕಗಳನ್ನು ಮಾಡ್ತಿದ್ದೆ. ನಾನು ಸೋಷಿಯಲ್ ಕಾಮಿಡೀಸ್ ಬರೀತೀನಿ, ನಮ್ಮ ಏನು ವಲಸೆ ಬಂದಿರುವ ನಮ್ಮ ಜನಜೀವನದ ಬಗ್ಗೆ ಹಾಸ್ಯ ಮಾಡಿಕೊಂಡು ಕಾಮಿಡಿಗಳು ಬರೀತೀನಿ. ಸೊ ಈ ಸತಿ ಮಾತ್ರ ನಮ್ಮೂರಿಗೆ, ಯಾಕಂದರೆ ಈ 70 ಜನ ಈ ಕುಟುಂಬ ನಾನು ಯಾವ ಅಕ್ಕ ಕರ್ಕೊಂಡು ಹೋಗಲಿ, ಸೊ ನಮ್ಮೂರಲ್ಲೇ ಆಗ್ತಾ ಇರೋದ್ರಿಂದ ಇದೊಂದು ಸುಸಂದರ್ಭ ನಮ್ಮ ಮಕ್ಕಳ ಟ್ಯಾಲೆಂಟ್ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಅದನ್ನು ಹಮ್ಮಿಕೊಂಡೆ.
ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ಕೇಳಿ ಬರ್ತಾ ಇದೆ. ಎಲ್ಲರೂ ಉದ್ದಕ್ಕೂ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ. ಮಕ್ಕಳಂತೂ ತುಂಬ ತುಂಬ ಶ್ರಮ ವಹಿಸಿ ಒಬ್ಬೊಬ್ಬರು ಎಷ್ಟು ಟ್ಯಾಲೆಂಟೆಡ್ಡು ಅಂದರೆ 4-5 ಪ್ರೋಗ್ರಾಮ್ನಲ್ಲಿ ಇನ್ವಾಲ್ವ್ ಆಗಿದ್ದರು. ಅಂಥದ್ರಲ್ಲಿ ಸಮಯ ಮಾಡಿಕೊಂಡು ಅಷ್ಟೇ ಶ್ರದ್ಧೆಯಿಂದ ಕಲಿತು ಅವರು ಅಭಿನಯ ಮಾಡಿದ್ದಾರೆ, ನರ್ತನ ಮಾಡಿದ್ದಾರೆ, ಹಾಡಿದ್ದಾರೆ. ಸೊ ಒಂದು ಏನೊಂದು ತಾಯಿ ಸ್ಥಾನದಲ್ಲಿ ಇರೋದ್ರಿಂದ ಅದರಲ್ಲಿ ಸಿಗೋ ಸಂತೋಷ ಇನ್ಯಾವಾಗಲೂ ಸಿಗಲ್ಲ. ಖಂಡಿತ ಖಂಡಿತ, ಅದು ತಂದೆಯವರ ಕನಸನ್ನ ಒಂಥರ ನೀವು ನೆರವೇರಿಸಿ ಅದನ್ನ ಕಣ್ಮುಂದೆ ಕಾಣ್ತಿದೀವಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಅಂತ ಅನ್ಸುತ್ತೆ. ಹೌದು ಹೌದು, ನನಗೆ ಹಾಗೆ ಅನಿಸ್ತಾ ಇದೆ. ಅವರ ಎಲ್ಲ ದೃಶ್ಯ ಎಲ್ಲ ಗೀತ ರೂಪಕಗಳನ್ನ ನೃತ್ಯ ರೂಪಕ ಮಾಡೋದೊಂದು ನನ್ನ ಹಂಬಲ. ಈಗಾಗಲೇ 5 ಮಾಡಿದ್ದೀನಿ. ಗೋಕುಲ ನಿರ್ಗಮನ ಇದು 3ನೇ ಸತಿ ಮಾಡ್ತಾ ಇರೋದು. ಹರಿಣಾಭಿಸರಣ, ಆಮೇಲೆ ರಾಮಪಟ್ಟಾಭಿಷೇಕ, ಆಮೇಲೆ ಜಯ ಜಯ ವಿಜಯಿ ರಘುರಾಮ ಅಂತ ಹೇಳಿಬಿಟ್ಟು ಅವರ ರಾಮಾಯಣ ಚಕ್ರ ರಾಮೋದಯದಿಂದ ಹಿಡಿದು ರಾಮಪಟ್ಟಾಭಿಷೇಕದವರೆಗೂ ಒಂದು 2.5 ಗಂಟೆಗಳ ಕಾಲ ಒಂದು ಡ್ಯಾನ್ಸ್ ಡ್ರಾಮಾ ಮಾಡಿಸಿದ್ದೆ ಇವಾಗ ಅಕ್ಟೋಬರ್ನಲ್ಲಿ. ಸೊ ಇದೇ ಥರ ಮಾಡಬೇಕು ಅಂತ ಆಸೆ ಇದೆ. ಹಾಗೆ ಕನ್ನಡ ನಾಡಿನ ಎಲ್ಲ ಕವಿಗಳದನ್ನು ಹೀಗೆ ಒಂದೊಂದಾಗಿ ತರಬೇಕು. ಇಲ್ಲಿ ನಮ್ಮ ಇಲ್ಲಿ ಬೆಳೆಯುತ್ತಿರೋ ಮಕ್ಕಳಿಗೆ ಅದರ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಬಹಳ ಒಳ್ಳೆ ಯೋಜನೆ, ಅಂಡ್ ಇದು ಖಂಡಿತ ಫಲಕಾರಿಯಾಗಬೇಕು. ನಾವೆಲ್ಲರೂ ಕೂತ್ಕೊಂಡು ಇದನ್ನು ನೋಡಿ ಆನಂದಿಸ್ಬೇಕು, ಅಂಡ್ ಮುಂದಿನ ಪೀಳಿಗೆಗೆ ಹೇಳ್ಕೊಡೋಕ್ಕೆ ಈ ಥರದ್ದು ಇದೆ ಕನ್ನಡ ಸಾಹಿತ್ಯದಲ್ಲಿ, ಇಂಥ ಒಂದು ರತ್ನಗಳು ಇವೆ ನಮ್ಮ ಬಳಿ ಅಂತ ಹೇಳೋದಕ್ಕೆ ಒಂದು ಮಾದರಿಯಾಗಿದ್ದೀರಾ. ತುಂಬಾ ಖುಷಿ ಆಯ್ತು. ತುಂಬಾ ಸಂತೋಷ. ಅದಲ್ಲದೆ ನಾನು ಅಕ್ಕ ಅಡ್ವೈಸರಿ ಬೋರ್ಡ್ ಅಲ್ಲೂ ಇದ್ದೀನಿ. ಸೊ ಅದರಿಂದ ಓವರ್ ಆಲ್ ಇದಕ್ಕೆಲ್ಲಾನು ಎಲ್ಲ ಎಲ್ಲದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ನಮ್ಮದಲ್ಲಿ. ಯುವಜನರ ಉತ್ಸಾಹ ತುಂಬಾ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ನಮ್ಮ ಈ ಬೇ ಏರಿಯಾದಲ್ಲಿ. ಉತ್ಸಾಹಿ ತರುಣರು, ತರುಣಿಯರು, ತರುಣಿಯರು ಎಲ್ಲರೂ ಕನ್ನಡದ ಕೆಲಸ ಅಂದ್ರೆ ಕೈ ಎತ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ಸೇರಿಕೊಂಡು ಇಂಥ ಒಂದು ಸಮ್ಮೇಳನನ ಇಷ್ಟು ಅದ್ದೂರಿಯಾಗಿ ನಡೆಸಬೇಕು ಅಂತ ನಮ್ಗೆ ಆಸೆ ಆಗಿತ್ತು. ಹೋಪ್ ನೀವುಗಳೆಲ್ಲ ನಡೀತಾ ಇದೆ ನೋಡ್ತಿದೀವಲ್ಲ ಇರೋ ಸಂಭ್ರಮ ನೋಡಿ. ಸೊ ಬಂದವರೆಲ್ಲ ಪರವಾಗಿಲ್ಲ, ನಮ್ಮನ್ನು ಅತಿಥಿಗಳ ಥರ ನೋಡಿಕೊಂಡ್ರು, ಸತ್ಕರಿಸಿದ್ರು ಅಂತ ಹೋದರೆ ನಮಗೆ ಸಾರ್ಥಕ ಆಗುತ್ತೆ ಅಂತ ಹೇಳ್ಬಿಟ್ಟು. ಧನ್ಯವಾದ ಅಲಮೇಲು ಅವರೇ, ತುಂಬ ಒಳ್ಳೊಳ್ಳೆ ಮಾತು ಹೇಳಿದ್ದೀರಿ, ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್.